ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ಆಲ್ರೆಡಿ ಹೇಳಿದಂಗೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಹೆಂಗೆ ಅಂತ ಹೇಳೋಕ್ಕೆ ಸಿಕ್ಕಾಪಡೆ ಕಷ್ಟ ಆಗುತ್ತೆ. ಬಿಕಾಸ್ ಜನರ ಒಂದು ಸೆಂಟಿಮೆಂಟ್ ಯಾವ ರೀತಿ ಹೆಂಗೆ ಅಂತ ಇದು ಮಾಡ್ಕೊಳೋಕ್ಕೆ ತುಂಬ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಾರ್ಕೆಟ್ನ ವಿಕ್ಸ್ ಏನಿದೆ ಅದು ಸಿಕ್ಕಾಪಟ್ಟೆ ಒಂದು ಶೂಟಪ್ ಆಗುವಂಥ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಆಡಿ ನಾನು ಈ ಒಂದು ಚಾರ್ಟ್ನ ನಿಮ್ಗೆ ತೋರಿಸ್ಬಿಡ್ತೀನಿ ಅಂತ ಐಡಿಯಾ ಬರುತ್ತೆ ಯಾವ ರೀತಿ ಇಂಡಿಯಾ ವಿಕ್ಸ್ ಶೂಟಪ್ ಆಗ್ತಿದೆ ಅಂತ. ಓಕೆ, ನೀವು ನೋಡ್ಬೋದು. ಓಕೆ, ಇಲ್ಲೇನು ತೋರಿಸ್ತಿಲ್ಲ. ಓಕೆ, ಓಕೆ. ಸೊ ನಾನು ನಿಮಗೆ ಒಂದು ನಿಮಿಷ. ಓಕೆ, ಸೊ ಈ ಇಂಡಿಯಾ ವಿಕ್ಸ್ನ ಒಂದು ಚಾರ್ಟ್ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ ನೋಡ್ಬೋದು ಈ ಒಂದು ಪಾಸ್ಟ್ ಒಂದು ಎಷ್ಟನೇ ತಾರೀಕು 23ನೇ ತಾರೀಕು ಅದತ್ರ ಹತ್ತಿದ್ದಂತಹ ಒಂದು ವಿಕ್ಸು ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 40%ನ ಒಂದು ಇನ್ಕ್ರೀಸ್ ಆಗಿದೆ. ಸೊ ಈ ರೀತಿ ಟೈಮಲ್ಲಿ ನೆಕ್ಸ್ಟ್ ಏನಾದರೂ ಇದೇ ರೀತಿ ಏನಾದರೂ ಕಂಟಿನ್ಯೂಷನ್ ಆಗಿ 14.5 ಏನಾದರೂ ಬ್ರೇಕ್ ಆಯಿತು ಅಂತೇಳಿದ್ರೆ ಮಾರ್ಕೆಟು ಹೆಚ್ಚಿನ ಕಡೆ ಅಥವಾ ಹೆಚ್ಚಿನ ವೊಲಟಾಲಿಟಿ ಜೊತೆಗೆ ಡೌನ್ ಟ್ರೆಂಡ್ ಕಡೆ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ 16-17 ಅಂತೂ ಆರಾಮಾಗಿ ರೀಚ್ ಆಗ್ಬೋದು. ಅದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಅದೇನಾದರೂ ಬ್ರೇಕ್ ಏನಾದರೂ ಆಗಿ ಇದೇ ರೀತಿ ಏನಾದರೂ ಎಲೆಕ್ಷನ್ ಸ್ವಲ್ಪ ಅವ್ರು ವಿನ್ ಆಗ್ತಾರೆ ಇವ್ರು ವಿನ್ ಆಗ್ತಾರೆ ಹಂಗೆ ಏನಾದರೂ ಸ್ವಲ್ಪ ಹಂಗೆ ಏನಾದ್ರು ಚೇಂಜಸ್ ಆಯಿತು ಅಂತೇಳಿದ್ರೆ ಆಲ್ಮೋಸ್ಟ್ 30 ಸಹ ಕ್ರಾಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಈ ಒಂದು ಟೈಮಲ್ಲಿ ನಮ್ಮ ಪೋರ್ಟ್ಫೋಲಿಯೋ ಸಿಕ್ಕಾಪಟ್ಟೆ ಒಂದು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಡೋ ಟೈಮಲ್ಲಿ ನಮ್ಮ ಒಂದು ಪೋರ್ಟ್ಫೋಲಿಯೋನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಥ ಒಂದು ವೇರಿಯಸ್ ಟೂಲ್ಸ್ಗಳು ಅಥವಾ ಒಂದು ಟೆಕ್ನಿಕ್ಸ್ಗಳಿದೆ, ಆ ಒಂದು ಟೆಕ್ನಿಕಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋಂಥ ಒಂದು ಏನಾದರೂ ಒಂದು ಸ್ಟ್ರಾಟಜಿ ಬಂತು. ಇದು ಫ್ರೀಯಾಗಿ ಶೇರ್ ಮಾಡ್ತಾಯಿದ್ದೀನಿ, ಯಾವುದೇ ರೀತಿ ನಿಮಗೆ ಟೆನ್ಷನ್ ಇಲ್ಲ. ಸೊ ಜಸ್ಟ್ ಕಲ್ತ್ಕೊಳ್ಳಿ ಯಾವ ರೀತಿ ನೀವು ಈ ರೀತಿ ಒಂದು ಪ್ಲೆಜಿಂಗ್ ಮಾಡ್ಬೋದು ಅಥವಾ ಸಾರಿ ಹೆಡ್ಜಿಂಗ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಗಳು ಸಿಕ್ಕುತ್ತೆ. ಓಕೆ, ಸೊ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಿಫ್ಟಿ 22,500 ಸ್ಟ್ರಾಂಗ್ ಒಂದು ಸಪೋರ್ಟ್ ಇರುವಂಥ ಒಂದು ಚಾನ್ಸ್ ಇರೋದ್ರಿಂದ ಆ ಒಂದು 22,500 ಒಂದು ಸ್ಟ್ರೈಕ್ ಜೊತೆಗೆ 22,300 22,000 PSI ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಅಗೇನ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 23,000 ನಿಫ್ಟಿ ಕ್ರಾಸ್ ಆಗೋದಿಲ್ಲ ಅನ್ನುವ ಒಂದು 99% ಅಶ್ಯೂರೆನ್ಸ್ ನನಗಿದೆ. 1% ಕ್ರಾಸ್ ಆಗಬಹುದು, ಗೊತ್ತಿಲ್ಲ. ಓಕೆ, ಸೊ ಜೊತೆಗೆ ಸ್ವಲ್ಪ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ 23,800 ಸಹ ನಾನು ಒಂದು ನಮ್ಮ ಒಂದು ಸ್ಟ್ರಾಟಜಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ಹಿಂಗೆ ಅಂತ ಕಂಪ್ಲೀಟ್ ತೋರಿಸ್ತೀನಿ. ನೆನ್ಪಿಟ್ಕೊಳ್ಳಿ, ಎಲೆಕ್ಷನ್ ರಿಸಲ್ಟ್ June 4th ಇದೆ ಅಂತ ಅನ್ಕೊತೀನಿ. ಅಷ್ಟರಲ್ಲಿ ಏನಾದರೂ ಇಂಡಿಯಾ ವಿಕ್ಸನ್ನು ಶೂಟಪ್ ಆಯಿತು ಅಂತೇಳಿದ್ರೆ ಎಲೆಕ್ಷನ್ ಇಂದ ಒಂದು ಏನಂದ್ರೆ ಒಂದು ಕನ್ಕ್ಲೂಷನ್ ಆಗೋಕ್ಕಿಂತ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ತದೆ, ಇವರೇ ವಿನ್ ಆಗ್ತಾರೆ ಅಂತ ಕ್ಲಾರಿಟಿ ಸಿಗ್ತಾ ಆಗುತ್ತೆ ಅಂತೇಳಿದ್ರೆ ಕರೆಂಟ್ ಗೌರ್ಮೆಂಟ್ ನೋಡಿ ಯಾವುದೇ ಪೊಲಿಟಿಕಲ್ ನಾನು ಫೇವರ್ ಮಾಡ್ತಾರೆ, ಜಸ್ಟ್ ಒಂದು ರಿಯಾಲಿಟಿ ಹೇಳ್ತಿರೋದು. ಕರೆಂಟ್ ಗೌರ್ಮೆಂಟ್ ಎಗೇನ್ಸ್ಟ್ ಏನಾದರೂ ಈ ಒಂದು ರಿಸಲ್ಟ್ಸ್ ಏನಾದರೂ ಆಗ್ತಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ನೆಗೆಟಿವ್ ಕಡೆ ಹೋಗುವಂಥ ಚಾನ್ಸಸ್ಸು ಹೈ ಪ್ರಾಬಬಿಲಿಟಿ ಇದೆ. ಇನ್ ಕೇಸ್ ಏನಾದರೂ ಕರೆಂಟ್ ಗೌರ್ಮೆಂಟೇ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು ಅಂತೇಳಿದ್ರೆ ಇಂಡಿಯಾ ವಿಕ್ಸ್ ಹತ್ತತ್ರ 1.5-2 ಟೈಮಲ್ಲಿ ಕೊಲಾಪ್ಸ್ ಆಗುವಂಥ ಟೈಮಲ್ಲಿ ನಮಗೆ 2 CE + CP ಎರಡು ಸಹ ಲಾಸ್ ಕೊಡೋಂಥ ಟೈಮಲ್ಲಿ ನಾವು ಒಂದು ಆ್ಯಕ್ಷನ್ಗಳನ್ನ ನೋಡಿಕೊಂಡು ನಾವು ಎಕ್ಸಿಟ್ ಆಗಬೇಕಾಗುತ್ತೆ ಆ ಒಂದು ಟೈಮಲ್ಲಿ. ಇದು ನಾನು ಕೊಡ್ತಿರೋಂಥ ಒಂದು ಓವರಾಲ್ ಪಿಕ್ಚರ್ ಯಾವ ರೀತಿ ಹೆಂಗೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಓಕೆ, ಸೊ ಇದನ್ನು ಇಟ್ಕೊಂಡು ನಾನು ಮೇ ಎಕ್ಸ್ಪೈರಿಯಲ್ಲಿಂದ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ರಿಸಲ್ಟ್ಸ್ ಇರೋದು June 4th ಇರೋದ್ರಿಂದ, ಸೊ June 3rd or 4th ಅಂತ ಅನ್ಕೊಂತೀನಿ ಇರೋದ್ರಿಂದ ನಾನು ಮಂತ್ಲಿ ಎಕ್ಸ್ಪೈರಿ ಜೂನ್ನ ಎಕ್ಸ್ಪೈರಿನ ಒಂದು ಸ್ಟ್ರೈಕ್ಗಳನ್ನ ತೊಗೊಂಡು ಟ್ರೇಡ್ ಅಥವಾ ಒಂದು ಹೆಜ್ಜಿಂಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವಿಷ್ಟು ನಾನು ಕೊಡುವಂಥ ಒಂದು ಕಂಪ್ಲೀಟ್ ಸ್ಟೋರಿ ಯಾವ ರೀತಿ ಎಷ್ಟು ಬೈ ಮಾಡಬೇಕು ಹಿಂಗೆ ಅಂತ ಕಂಪ್ಲೀಟ್ ತೋರಿಸ್ತೀನಿ. ಬಟ್ ನಿಮಗೆ ಕ್ಲಾರಿಟಿ ಗೊತ್ತಾಗಬೇಕು ಏನಕ್ಕೆ ನಾನು ಇವಿಷ್ಟು ಸ್ಟ್ರೈಕ್ಗಳನ್ನ ಸೆಲೆಕ್ಷನ್ ಮಾಡಿದ್ದೀನಿ ಅಂತ. ಓಕೆ, ಇನ್ಕೇ ನೀವು ಹೇಳ್ಬೋದು ಸತೀಶ್ ಅವರೇ ಇವಿಷ್ಟು ಸ್ಟ್ರೈಕ್ ಪ್ರೈಸ್ಗಿಂತ ನೀವು ಜಸ್ಟ್ ಒಂದು ಪಿನ ಬೈ ಮಾಡಿದರೆ ಮುಗ್ದೋಗಿರೋದಲ್ಲ ಅಂತ ಹೇಳ್ತಾರೆ. ಆಡಿ ಹೇಳಿದ್ದೀನಿ, ನಾನು ಬೇಸಿಕಲಿ ಆಪ್ಷನ್ ಸೆಲ್ಲರ್ ಆಗಿರೋದ್ರಿಂದ ನಾನು ಎಲ್ಲೇ ಒಂದು ಏನೇ ಟೆಕ್ನಿಕ್ ಮಾಡಿದ್ರು ಅಲ್ಲಿ ಒಂದು ಸೆಲ್ಲಿಂಗ್ ಇದ್ದೇ ಇರುತ್ತೆ ಅನ್ನೋದು ನನ್ನ ಒಂದು ಸ್ಟ್ರೆಂತ್ ಅಂತ ಅಂದ್ಕೊಳ್ಳಿ ಸ್ನೇಹಿತರು. ಓಕೆ, ಸೊ ಇದನ್ನು ನಾನು ಯಾವ ರೀತಿ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಬೇರೆ ಬೇರೆ ಏನಂತರ ಒಂದು ಸ್ಟ್ರೈಕ್ಗಳು ಸಹ ಇದೆ, ಅದು ಟ್ರೇಡಿಂಗ್ ಮಾಡಿದ್ರಿಂದ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ಬೋದು. ಜಸ್ಟ್ ಒಂದು ಸೆಲೆಕ್ಷನ್ ಮಾಡಿ ಹೋಲ್ಡ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಪೊಸಿಷನ್ಗಳಿದೆ ಅಂತ ನೋಡ್ಬೋದು. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ 22,500 ಫಸ್ಟ್ ಪಿ ಸೆಟ್ ಡಿಸ್ಕಷನ್ ಮಾಡೋಣ. ನಾನು ಸ್ಟ್ರಾಂಗ್ ಸಪೋರ್ಟ್ ಇರುವಂಥ 22,500 ಪಿನ ಬೈ ಮಾಡಿದ್ದೀನಿ ಎರಡು ಲಾಟು. 22,300 ಪಿನ ಎಗೇನ್ ಬೈ ಮಾಡಿದ್ದೀನಿ ಎರಡು ಲಾಟು. ನೀವು ಕೇಳ್ಬೋದು ಸತೀಶ್ ಅವರು ಎರಡೇನಿಗೆ ಬೈ ಮಾಡಿದ್ರೆ 22,500 22,300 ಅಂತ ಹೇಳಿದ್ರೆ ಸ್ವಲ್ಪ ಒಂದು ಏನಂತಾರೆ ಈ ಪ್ರೀಮಿಯಮ್ಗಳು ಕಡಿಮೆ ಇರಲಿ ಅನ್ನೋ ಪರ್ಪಸ್ಗೋಸ್ಕರ ಅಥವಾ ನನ್ನ ಪಾಕೆಟಿಂದ ಕಡಿಮೆ ಹೋಗಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಅದನ್ನು ಸೆಲೆಕ್ಷನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಆಡಿಯೋದ ಸೆಲ್ಲಿಂಗ್ ಕಡೆ ನಾನು ಜಾಸ್ತಿ ಪ್ರಿಫರ್ ಕೊಡೋದ್ರಿಂದ 22,000 ಪಿನ ಸೂಪರ್ ಸ್ಟ್ರಾಂಗ್ ಇರುವಂಥ ಒಂದು ಸಪೋರ್ಟ್ ಝೋನಲ್ಲಿ ನಾನು 3 ಲಾಟ್ನ ಸೆಲ್ ಮಾಡಿದ್ದೀನಿ. ಓಕೆ, ಇದು ಒಂದು ಪ್ಯಾಕ್ ಆಯಿತು ಪಿ ಕಡೆ. ಸೊ ಆಡಿ ಹೇಳ್ದಂಗೆ ಇದನ್ನೇ ಮಾಡಿದ್ರೆ ನನಗೆ ಲಾಸ್ ಆಗುವಂಥ ಲಾಸ್ ಜಾಸ್ತಿ ಆಗುವಂಥ ಅಥವಾ ನನ್ನ ಪಾಕೆಟಿಂದ ಅಮೌಂಟ್ ಜಾಸ್ತಿ ಹೋಗೋ ಟೈಮಲ್ಲಿ ನನಗೆ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದ್ರೆ 20
3000 ಅಪ್ಸೈಡು ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಅದು ಬ್ರೇಕ್ ಆಗೋದು ಎಲೆಕ್ಷನ್ ಅಷ್ಟರಲ್ಲಿ ತುಂಬ ತುಂಬ ಡೌಟ್ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಬ್ರೇಕ್ ಆಗ್ಬೋದು ನಾನು ಇಲ್ಲ ಅಂತಿದ್ದೆ, ಬಟ್ ಡೌಟ್ ಆಗೋ ಚಾನ್ಸಸ್ ಕಡಿಮೆ ಇರೋದ್ರಿಂದ ನಾನೇನು ಮಾಡಿದೆ, ಒಂದು ಲಾಟ್ 23,000 CEನ ಸೆಲ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮಾರ್ಜಿನ್ ಬೆನಿಫಿಟ್ಗೋಸ್ಕರ 23,800 CEನ ಒಂದು ಬೈ ಮಾಡಿದ್ದೀನಿ. ಇವಿಷ್ಟು ನಮ್ಮ ಒಂದು ಸ್ಟ್ರಾಟಜಿನ ಒಂದು ಏನಂತಾರೆ ಒಂದು ಐಡಿಯಾ. ಅದ್ರ ಜೊತೆಗೆ ಸತೀಶ್ ಅವರು ಇದು ಹೆಂಗೆ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ, ಲಿಮಿಟೆಡ್ ಲಾಸು ಲಿಮಿಟೆಡ್ ಪ್ರಾಫಿಟ್ ಅಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮ್ಗೆ ಕೊಡೋಂಥ ಒಂದು ಕ್ಲೂ ಏನಂತಂದರೆ, ನಾನು 22,000 PE ಏನು ಬೈ ಮಾಡಿದ್ದೀನಿ, ಸಾರಿ ಸೆಲ್ ಮಾಡಿದ್ದೀನಿ, ಅದು 3 ಲಾಟ್ ಅಷ್ಟೇ ಮಾಡಿದ್ದೀನಿ, 4 ಲಾಟ್ ಅಲ್ಲ. ಇಲ್ಲಿ ನಾನು ಪಿ 2 4 ಲಾಟ್ ಮಾಡಿರೋದ್ರಿಂದ ಇಲ್ಲಿ 4 ಲಾಟ್ ನಾನು ಸೆಲ್ ಮಾಡಿಲ್ಲ, 3 ಲಾಟ್ ಮಾಡೋದ್ರಿಂದ ನನಗೆ ಡೌನ್ ಸೈಡ್ ಸಹ ಪ್ರೊಟೆಕ್ಷನ್ ಇರೋದ್ರಿಂದ ನಾನು ನಿಮಗೆ ಇದನ್ನು ಜರದ ಒಂದು ಟೂಲಲ್ಲಿ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಸೆನ್ಸಿಬಲಲ್ಲಿ ಯಾವ ರೀತಿ ತೋರಿಸ್ತಾ ಇದೆ ಜಸ್ಟ್ ನೋಡ್ಕೊಂಬಿಡಿ. ನಾನು ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ನಂಬರ್ಸ್ಗಳಂತ ಅಂದ್ಕೊತೀನಿ. ಸೊ 22,500 ಬೈ ಮಾಡಿದ್ದೀನಿ, 22,300 ಬೈ ಮಾಡಿದ್ದೀನಿ, 22,000 PEನ 3ನ ಸೆಲ್ ಮಾಡಿದ್ದೀನಿ, 23,000 CEನ ಸೆಲ್ ಮಾಡಿದ್ದೀನಿ, 23,800 CEನ ಬೈ ಮಾಡಿದ್ರೆ ಮಾರ್ಜಿನ್ ಬೆನಿಫಿಟ್ಗೋಸ್ಕರ. ಓಕೆ, ಸೊ ಇದನ್ನು ನಾನು ಅನಲೈಸ್ ಅಂತ ಹೊಡೆದ್ರೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ, ನನ್ನ ಒಂದು ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ಮತ್ತು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಬರುತ್ತೆ. ಓಕೆ ಓಕೆ, ನೋಡ್ಬೋದು ಈ ಒಂದು ಟೂಲಲ್ಲಿ ನಾನು ಆಡಿ ಹಾಕಿದ್ರಿಂದ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡ್ಬೋದು. ನನಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ, ಅನ್ಲಿಮಿಟೆಡ್ ಅಂದರೆ ಅನ್ಲಿಮಿಟೆಡ್ ಬರೋದಿಲ್ಲ, ಬಟ್ ಡೌನ್ ಸೈಡ್ ಎಷ್ಟು 22,000 ಗಂಟೆ ಹೋದ್ರೂ ನಮ್ಗೆ ಗೊತ್ತಿಲ್ಲ ಹೋಗ್ಬಹುದು ಚಾನ್ಸಸ್ ಇರ್ಬೋದು. ಅದಕ್ಕೋಸ್ಕರ ಅಲ್ಲಿ ನಾನು ಅನ್ಲಿಮಿಟೆಡ್ ಡೌನ್ ಸೈಡ್ ಇಟ್ಟಿರೋದ್ರಿಂದ ಮ್ಯಾಕ್ಸಿಮಮ್ ಲಾಸು 30,000 ಇಲ್ಲಿ ತೋರಿಸಿದೆ, ಬಟ್ ಅಂತ 30,000 ಗಂಟೆ ನಾನು ವೆಯ್ಟ್ ಮಾಡೋದಿಲ್ಲ. ಆಡಿ ಪ್ಲ್ಯಾನಿಂಗ್ ಮಾಡಿದ್ದೀನಿ, ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಯ್ತು ಅಂದರೆ ಏನು ಆ್ಯಕ್ಷನ್ ತೊಗೊಬೇಕು, ಸೈಡ್ ವೇಸ್ ಹೋಯ್ತು ಅಂದರೆ ಯಾವ ರೀತಿ ಆ್ಯಕ್ಷನ್ ತೊಗೊಬೇಕು, ಅದ್ರ ಜೊತೆಗೆ ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳಿದ್ರೆ ಯಾವ ರೀತಿ ಒಂದು ಟೆಕ್ನಿಕ್ ಮಾಡಬೇಕು, ಏನೊಂದು ಆ್ಯಕ್ಷನ್ ತೊಗೊಬೇಕಂದ್ರೆ ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದೇ ರೀತಿ ಏನಾದರೂ ಆಪ್ಷನ್ಸ್ ಸ್ಟ್ರಾಟಜಿಗಳನ್ನ ಕಲಿಬೇಕು, ಟೆಕ್ನಿಕ್ಸ್ಗಳನ್ನ ಕಲಿಬೇಕು ಅಂತೇಳಿದ್ರೆ ನಮ್ಮ ಒಂದು ಆಪ್ಷನ್ಸ್ ಕೋರ್ಸ್ಗೆ 1-to-1 ಕೋರ್ಸ್ ಇರುತ್ತೆ ಸ್ನೇಹಿತರೆ, ಆ ಒಂದು ಕೋರ್ಸ್ಗೆ ಸಹ ಎನ್ರೋಲ್ಮೆಂಟ್ ಆಗ್ಬೋದು. ಅದು ನಿಮಗೆ ಎಕ್ಸ್ಪೈರಿ ಟ್ರೇಡ್ ಆಗಿರ್ಬೋದು, ಒಂದು ಸ್ವಿಂಗ್ ಟ್ರೇಡಿಂಗ್ ಆಗ್ಬೋದು, ಅದ್ರ ಜೊತೆಗೆ ಟೆಕ್ನಿಕಲ್ ಅನಲಿಸ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಮಿನಿಮಲ್ ಮಾಡಿಕೊಂಡು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಸಹ ನೀವು ಟ್ರೇಡ್ ಮಾಡಿ ಸರ್ವೆ ಆಗ್ಬೋದು ಅನ್ನೋ ಪರ್ಪಸ್ಗೋಸ್ಕರ ನಾನು ಜಸ್ಟ್ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಈ ರೀತಿ ಇನ್ಫಾರ್ಮೇಷನ್ಸ್ ಹೇಗೆ ಏನಾಗುತ್ತೆ ಅಂತ. ಇದನ್ನು ನಾನು ಆಲ್ರೆಡಿ ಹೋಲ್ಡ್ ಮಾಡಿ ಇಡ್ತೀನಿ, ನನಗೇನಾದರೂ ಕ್ಲಾರಿಟಿ ಸಿಕ್ತು ಕರೆಂಟ್ ಗೌರ್ಮೆಂಟ್ ಬರುವಂಥ ಚಾನ್ಸಸ್ ಇದೆ, ಅದ್ರ ಜೊತೆ ವಿಕ್ಸ್ ಏನೋ ಡ್ರಾಪ್ ಆಗ್ತಿದೆ ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ನಾನು ಈ ಮಂತ್ ಎಂಡ್ ಅಥವಾ ಮೇ ಎಂಡ್ ಒಂದು 20-25 ಒಂದು 4th-5th ಫೇಸ್ ಒಂದು ಎಲೆಕ್ಷನ್ ಇದೆ, 7ನೇ ಫೇಸ್ ಗಂಟೆ ಎಲೆಕ್ಷನ್ ಇದೆ ಅಂತ ಅನ್ಕೊಂತೀನಿ. ಸೊ 4th-5th ಕ್ಲಾರಿಟಿ ಸಿಕ್ಬಿಡುತ್ತೆ ಯಾರು ವಿನ್ ಆಗ್ತಾರೆ ಅಂತ, ಅದ್ರ ಬೇಸಸ್ ಮೇಲೆ ನೋಡ್ಕೊಂಡು ನಾನು ಡಿಸಿಷನ್ ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ, ಎಷ್ಟು ಲಾಸ್ ಮಾಡ್ಕೊತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ. ಅದು ಯಾವಾಗಂದ್ರೆ ನಂಗೂ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇವಿಷ್ಟು ಒಂದು ಹೆಡ್ಜಿಂಗ್ನ ಒಂದು ಸ್ಟ್ರಾಟಜಿ ಸ್ನೇಹಿತರೆ, ತುಂಬ ಸಿಂಪಲ್ಲು. ಅದ್ರ ಜೊತೆಗೆ ನೀವು ಸುಮಾರು ಜನ ಕೇಳ್ಬೋದು ಸತೀಶ್ ಅವರು ಇದಕ್ಕೆ ಮಾರ್ಜಿನ್ ಎಷ್ಟು ಅಂತ ಕೇಳ್ಬೋದು. ಸೊ ಮಾರ್ಜಿನ್ ಜಸ್ಟ್ ಹತ್ರ 80,000 ರೂಪಾಯಿನ ಒಂದು ಮಾರ್ಜಿನ್ ಇಟ್ಟಿದ್ದೀನಿ. ಈ ಒಂದು ಮಾರ್ಜಿನ್ ಇಟ್ಕೊಂಡು ಇನ್ ಕೇಸ್ ಏನಾದರೂ ಮಾರ್ಕೆಟ್ ಏನಾದರೂ ಅಪ್ ಹೋಯ್ತು ಅಂತೇಳಿ ಆಡಿದಾಗ 30,000 ರೂಪಾಯಿ ಲಾಸ್ ಆಗುತ್ತೆ, ಅದು ಥಿಯರಿಟಿಕಲಿ, ಬಟ್ ಪ್ರಾಕ್ಟಿಕಲಿ 10-11,000 ರೂಪಾಯಿ ಏನಾದರೂ ಲಾಸ್ ಆಯಿತು ನಂಗೆ ಕ್ಲಾರಿಟಿ ಸಿಗುತ್ತೆ. ಮಾರ್ಕೆಟ್ ಅಪ್ ಟ್ರೆಂಡ್ ಕಡೆ ಹೋಗುವಂಥ ಚಾನ್ಸಸ್ ಹೆಚ್ಚಿಗಿರೋದ್ರಿಂದ ಅದನ್ನು ನಾನು ಹಾಗೆ ರಿಟೈನ್ ಮಾಡೋದಿಲ್ಲ, ಎಕ್ಸಿಟ್ ಆಗ್ತೀನಿ. ಡೌನ್ ಟ್ರೆಂಡ್ ಹೋಯ್ತು ಅಂದರೆ ಆಲ್ರೆಡಿ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಇದೆ ಅಂತ ಹೇಳ್ತಾ. ಇದೇ ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಹೆಂಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇದೇ ರೀತಿಯನ್ನು ಹೆಡ್ಜಿಂಗ್ ಮಾಡಬೇಕು, ನಿಮಗೇನಾದರೂ ಪೋರ್ಟ್ಫೋಲಿಯೋ ಇದೆ ಅಂತೇಳಿದ್ರೆ ಕಂಪೀಟ್ ನಾನು ಥಿಂಕ್ ಮಾಡ್ಕೊಂಡು ಹೆಡ್ಜಿಂಗ್ ಮಾಡ್ಕೊಳ್ಳಿ. ಬಿಕಾಸ್ ಮಾರ್ಕೆಟ್ ಯಾವ ಟ್ರೆಂಡ್ ಕಡೆ ಹೋದ್ರೂ ಅಟ್ಲೀಸ್ಟ್ ನಮ್ಮ ಒಂದು ಕ್ಯಾಪಿಟಲ್ ಪ್ರಿಸರ್ವೇಷನ್ ಮಾಡೋದಕ್ಕೆ ನೀವು ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.